ಕೋಲಾರ ತಾಲೂಕಿನ ನರಸಾಪುರ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯಿತಿ ಆಯೋಜಿಸಿದ್ದ ಸಾರ್ವಜನಿಕ ಕುಂದು ಕೊರತೆ ಸಭೆಗೆ ಸಿಇಒ ಪದ್ಮಾ ಬಸಂತಪ್ಪ ಅವರು ಚಾಲನೆಯನ್ನ ನೀಡಿದರು. ನರಸಾಪುರ ಗ್ರಾಮದ ಕಾಲೇಜು ಆವರಣದಲ್ಲಿ ಪಂಚಾಯಿತಿ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಹೋಬಳಿ ಮಟ್ಟದ ಕುಂದು ಕೊರತೆ ಸಭೆಯಲ್ಲಿ ಸಿಇಒ, ಇಒ, ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಹಾಗೂ ನರಸಾಪುರ ಬೆಳ್ಳೂರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಇನ್ನು ಸಭೆಯಲ್ಲಿ 39ಕ್ಕೂ ಹೆಚ್ಚು ಸಾರ್ವಜನಿಕರು ತಮ್ಮ ಅಹವಾಲುಗಳನ್ನು ಸಲ್ಲಿಸಿದರು. ಪ್ರತಿ ತಿಂಗಳಿಗೊಮ್ಮೆ ಕಾರ್ಯಕ್ರಮ ಆಯೋಜನೆ ಮಾಡಿ ಜನರ ಸಮಸ್ಯೆಗಳನ್ನು ತ್ವರಿತವಾಗಿ ಬಗೆಹರಿಸಲು ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ಸಿಇಒ ಪದ್ಮಾ ಬಸಂತಪ್ಪ ಅವರು ತಿಳಿಸಿದರು. ನಾನ್ ಬರ್ತೀನಿ ಅಂತ ನೋಡಿ ನರಸಾಪುರದ ಹೇಳ್ತೀನಿ, ನಾನ್ ಬರ್ತೀನಿ ಅಂತ ಹೇಳಿ ನಾನು ನಿಮ್ ತಂದೆ ನಮ್ಮ ಹೋದ್ರೆ ಅಲ್ಲ ಕೆಲಸ ಮಾಡ್ತಿರೋದ್ರ ಕಷ್ಟ ಆಗ್ತಿದ್ದಾರೆ ಕೇಳಿ ನಿಮ್ಮ ಕಸ ವಿಲೇವಾರಿ ಮಾಡ್ತಿದ್ದೀರಾ, ಕಸ ಕಲೆಕ್ಟ್ ಮಾಡ್ತಿದ್ದೀರಾ, ಅದಕ್ಕೆ ಪ್ರತಿಯೊಬ್ಬರು ದಿನಕ್ಕೆ 1 ರೂಪಾಯಿ ಅಂತ. ಮತ್ತೆ ನಿಮ್ಮ ಹತ್ರ ದುಡ್ಡು ಚೆನ್ನಾಗಿದೆ, ಇನ್ನೊಂದು ವೆಹಿಕಲ್ ತಗೋಬಹುದು. ನಿಮ್ಗೆ ಅವಶ್ಯಕತೆ ಇದೆ ಅಂದ್ರೆ ಇನ್ನೊಂದು ವೆಹಿಕಲ್ ತಗೋಬಹುದು. ಇದೆ ನಿಮ್ಮ ಸಂಪನ್ಮೂಲದಲ್ಲಿ ನೀವು ಏನು ನಿಮ್ಗೆ ಗ್ರಾಮಕ್ಕೆ ಒಳ್ಳೇದು ಅನ್ಸುತ್ತೆ ಅದು ಮಾಡಬಹುದು. ಎಷ್ಟು ಚಾಟಿ ಕ್ಲೀನ್ ಮಾಡ್ತೀರಿ, ಎಷ್ಟು ದುಡ್ಡು ಪೋಲ್ ಆಗತ್ತೆ, ಅದು ಮಾಡೋದಲ್ಲ. ಚರಂಡಿ ಇನ್ನೂ ನಿಮ್ದು ಎನಾಚ್ ಆಗುತ್ತೆ, ಏನಿಲ್ಲ ಅಂದ್ರೆ 60-70 ಹೋಗ್ತೀರಾ ನೀವು. ಹೌದಾ ಇಲ್ಲ ಮಾಡಿದ್ರೆ ಆರಾಮಾಗಿ ಇನ್ನೊಂದು ಗಾಡಿ ತಗೋ, ನಿಮ್ ಟ್ಯಾಕ್ಸ್ ಸರಿ ಮಾಡ್ಕೊಂಡು ಚಿಕ್ಕದು ತಟ್ಟಿತರ ಮಾಡಿ ಮಾಡಿದ್ರೆ ಕೋಟಿ ಪಂಚಾಯಿತಿ ಅವಕಾಶ ಇದೆ ಮಾಡ್ತಾರೆ ಮಾಡ್ತಿಲ್ಲಪ್ಪ ನೀವು ಯಾರು ಕೇಳಿಯೋ ಮಾಡ್ತೀರಿ. ಈಗ ಸ್ವಚ್ಛತಾ ಮಾಸ ಮಾಡಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.